रायबाग तालुक्यातील हरुगेळी पट्टण येथे तब्बल पाचव्यांदा 36व्या वेदांत परिषदेनिमित्त कबड्डी स्पर्धांचे आयोजन करण्यात आले होते. ब्लू फायर ग्रुप, बेळगाव कबड्डी असोसिएशन यांच्या सहयोगाने रायबाग तालुक्यातील हरुगेळी पट्टण येथे 36व्या वेदांत परिषदेनिमित्त कबड्डी स्पर्धांचे आयोजन करण्यात आले होते. यावेळी विविध भागातील अधिकाऱ्यांचा सत्कारासाठी सत्कार समारंभही आयोजित करण्यात आला. या समारंभाचे उद्घाटन इंचलमठचे डॉक्टर शिवानंद भारती स्वामींनी केले. त्यावेळी विविध भागातील अनेक अधिकाऱ्यांचा सन्मानही करण्यात आला. यानंतर कबड्डीने सुरुवात करण्यात आली. मनुष्याच्या स्वास्थ्यासाठी खेळ हे चांगले असतात. शरीराला सुदृढ बनविण्यासाठी कबड्डी सारख्या स्पर्धेमध्ये सहभाग घेणे अतिशय चांगले असते असे डॉक्टर शिवानंद भारती स्वामीजींनी सांगितले. क्षेत्रादि देवते सद्गुरु चरणवृषभेन्द्र महास्वामी चरणारविंदगळिगे वंदिसि ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಗಣ್ಯಮಾನ್ಯರಿಗೂ ಧನ್ಯವಾದಗಳು ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂಥ ಎಲ್ಲ ಯಾವ ಕಬಡ್ಡಿಯ ಅತ್ಯಂತ ಶ್ರದ್ಧೆಯಿಂದ ತಮ್ಮ ಒಂದು ಆಟವನ್ನು ಪ್ರದರ್ಶನ ಮಾಡತಕ್ಕಂಥ ಎಲ್ಲ ಕಬಡ್ಡಿಯ ವಿದ್ಯಾರ್ಥಿಗಳಿಗೆ ಆ ಜಗದ್ಗುರು ಚನ್ನವರ ಸುರೇಂದ್ರರು ಶ್ರೇಷ್ಠವಾದಂಥ ಶ್ರೇಣಿಯಲ್ಲಿ ಅವರು ಮುಂದುವರಿಯುವಂತೆ ಆಶೀರ್ವದಿಸಲಿ. ಯಾವಾಗಲೂ ಕೂಡ ಮನುಷ್ಯ ತನ್ನ ಶರೀರ, ತನ್ನ ಮನಸ್ಸು, ತನ್ನ ಇಂದ್ರಿಯಾದಿಗಳನ್ನು ಪವಿತ್ರವಾಗಿ ಪರಿಶುದ್ಧವಾಗಿ ಆರೋಗ್ಯಕರವಾಗಿ ಉಳಿಯಬೇಕಾದರೆ ಕ್ರೀಡಾ ಬಹಳ ಮಹತ್ವದ್ದು. ಕ್ರೀಡೆ ಬಹಳ ಶ್ರೇಷ್ಠವಾದದ್ದು. ಅದನ್ನು ಕ್ರೀಡೆಯಲ್ಲಿ ನಾವು ಪಾಲ್ಗೊಂಡು ತನ್ಮೂಲಕವಾಗಿ ಶರೀರವನ್ನು ಆರೋಗ್ಯಕರವಾಗಿಟ್ಕೊಳ್ಬೇಕು. ಶರೀರ ಆರೋಗ್ಯದ ಜೊತೆಗೆ ಮನಸ್ಸು ಕೂಡ ಪರಿಶುದ್ಧವಾಗುತ್ತದೆ. ಯಾಕೆ ನಾವು ಶರೀರಾದಿಗಳ ಮೂಲಕ ಶರೀರ ಇಂದ್ರಿಯಗಳು ಪಟುತ್ವವಾಗ್ತಾವೆ. 36ವ್ಯಾ ವೇದಾಂತ ಪರಿಷದ ನಿಮಿತ್ತ ಆಯೋಜಿತ ಕೇಲೆಲ್ಲಾ ಯಾ ಕಬಡ್ಡಿ ಸ್ಪರ್ಧಾನಾ ಚಾಂಗಲೆ ಪ್ರೋತ್ಸಾಹ ಲಾಭಲೆ. ಯಾವೇಳಿ ಅನೇಕಾನಿ ಸ್ಪರ್ಧಕರನ್ನ ಪ್ರೋತ್ಸಾಹಿತ ಕರುನ್ ಕಬಡ್ಡಿ ಸ್ಪರ್ಧಾಂಚ ಆನಂದ ಲುಟ್ಲಾ. ಯಾವೇಳಿ ಗಾವಾತಿಲ್ ಅನೇಕ ನಾಗರಿಕ ಉಪಸ್ಥಿತ ಹೋತೆ.